ಒಂದೆಡೆ ಕೊರೋನಾ, ಎರಡನೆಯ ಅಲೆ ಜನಸಾಮಾನ್ಯರನ್ನ ಕಾಡುತ್ತಿದ್ರೆ ಇತ್ತ ಅಥಣಿಯಲ್ಲಿ ಸಚಿವರು ಮತ್ತು ಅಧಿಕಾರಿಗಳು ಸಾಮಾಜಿಕ ಅಂತರ ಮರೆತು ಮಾಸ್ಕ್ ಧರಿಸದೆ ಸಭೆ ನಡೆಸಿದ್ದು ಚರ್ಚೆಗೆ ಗ್ರಾಸವಾಗಿದೆ. ಅಥಣಿ ನೀರಾವರಿ ಇಲಾಖೆಯ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಜೊತೆ ಜವಳಿ ಸಚಿವ ಶ್ರೀಮಂತ್ ಪಾಟೀಲ್ ನಡೆಸಿದ ಸಭೆಯಲ್ಲಿ ಮಾಸ್ಕ್ ಮತ್ತು ಸಾಮಾಜಿಕ ಅಂತರ ಮಾಯವಾಗಿತ್ತು. ಅಥಣಿ ನೀರಾವರಿ ನಿಗಮದ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ 50 ಅಧಿಕ ನೀರಾವರಿ ಇಲಾಖೆಯ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಭಾಗವಹಿಸಿದ್ರು. ಸಭೆಯಲ್ಲಿ ಸಚಿವರು ಸೇರಿದಂತೆ ಯಾವ ಅಧಿಕಾರಿಗಳು ಮಾಸ್ಕ್ ಧರಿಸದೆ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಸಭೆಯಲ್ಲಿ ಭಾಗವಹಿಸಿದ್ರು. ಇದೇ ವಾರದಲ್ಲಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ 5 ಕೊರೋನಾ ಪ್ರಕರಣ ದಾಖಲಾಗಿದ್ದು, ಮುಂಜಾಗ್ರತಾ ಕ್ರಮವಾಗಿ ಮಾಸ್ಕ್ ಧರಿಸದೆ ಸಭೆ ನಡೆಸಿದ್ದು ಸಚಿವರ ಮತ್ತು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಎದ್ದು ಕಾಣುತ್ತದೆ. ಇನ್ನು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಸಚಿವರು, ಮಾಸ್ಕ್ ಧರಿಸಿ ಮಾತನಾಡುವ ಸಂದರ್ಭದಲ್ಲಿ ಯಾರು ಏನು ಹೇಳುತ್ತಿದ್ದಾರೆ ಎಂಬ ಗೊಂದಲ ಸೃಷ್ಟಿಯಾದ ಪರಿಣಾಮ ನಾನೇ ಮಾಸ್ಕ್ ತೆಗೆಯುವಂತೆ ಸೂಚಿಸಿದೆ ಎಂದು ಬೇಜವಾಬ್ದಾರಿಯ ಉತ್ತರ ನೀಡಿದರು. ಒಂದೇನೈತಿ, ಈಗ ನೀವು ಮಾತಾಡ್ರಿ, ಮಾಸ್ಕ್ ತೆಗೆದು ಮಾತಾಡಿದ್ರಿ ನೀವು ಮದುವೆ, ನೀವು ಮಾಸ್ಕ್ ಹಾಕಿ ಮೀಟಿಂಗ್ ಹೆಂಗೆ ಮಾಡೋದು ಕೇಳಂಗಿಲ್ಲ. ಇದು ಸೀರಿಯಸ್ ಸಬ್ಜೆಕ್ಟ್ ಇತ್ತು. ನಾನೇ ಹೇಳೀನಿ, ಮಾಸ್ಕ್ ಜರ ತೆಗೆದು ತಗೋರಿ, ಇದು ನಾವು ಉಳಿದು ಬಿಡ್ರಿ. ರೈತರಲ್ಲಿ ಲಕ್ಷಗಟ್ಟಲೆ ಸಾಯ್ಲಕತ್ತಾರ, ಅವ್ರ ಸಲುವಾಗಿ ನಾವು ಸಹಲಾಗಿ ತಯಾರಿದೀವಿ. ಮಾಸ್ಕ್ ತೆಗೆದು ಮಾತಾಡಿದ್ರಿ. ಪ್ರಶಾಂತ್ ರೇಮಣಿ, S9 TV, ಅಥಣಿ.